ಶ್ರೀರಾಮ ಸಮರ್ಥ ಡಿಸೆಂಬರ್ 9 ಅಭಿಮಾನ ತಾಳಬಾರದು ನಿಂದೆ ಮಾಡಬಾರದು ನಿಜವಾಗಿ ನೋಡಿದರೆ ದೇಹಬುದ್ಧಿಯ ತೀವ್ರತೆಗೆ ನಮ್ಮ ಅಭಿಮಾನವೇ ಕಾರಣವಿರುತ್ತದೆ ಅಭಿಮಾನದಿಂದ ಸದ್ಗುಣಗಳು ದೂರವಾಗತೊಡಗಿದವೆಂದರೆ ಉಪಯೋಗವೇನು ಜ್ಞಾನಿ ಹಾಗೂ ಅಜ್ಞಾನಿ ಇವರಲ್ಲಿಯ ಮುಖ್ಯ ಭೇದವೆಂದರೆ ಜ್ಞಾನಿಯು ಅಭಿಮಾನ ಬಿಡುತ್ತಾನೆ ಆದರೆ ಅಜ್ಞಾನಿಯು ಅದನ್ನು ಬೆಳೆಸಿಕೊಳ್ಳುತ್ತಾನೆ ಈ ಅಭಿಮಾನದಂಥ ದೊಡ್ಡ ಶತ್ರುವಿಲ್ಲ ಅಂತರಂಗದಲ್ಲಿಯೇ ಈ ಶತ್ರುವಿನ ಶೋಧ ಮಾಡಿ ಅದಕ್ಕೆ ಯೋಗ್ಯವಾದ ನಿರ್ಬಂಧ ಹಾಕಬೇಕು ಕೇವಲ ಸತ್ಕರ್ಮದಿಂದ ಅಭಿಮಾನ ಹೋಗುವುದಿಲ್ಲ ಹಾವಿಗೆ ಹಾಲು ಕುಡಿಸಿದರೆ ಅದು ವಿಷವೇ ಆಗುವಂತೆ ಅಭಿಮಾನವೆಂಬ ವೃಕ್ಷಕ್ಕೆ ಯಾವುದೇ ಕರ್ಮದ ನೀರು ಹಾಕಿದರೂ ಅದು ಬೆಳೆಯುತ್ತಲೇ ಹೋಗುತ್ತದೆ ಆದ್ದರಿಂದ ಸತ್ಕರ್ಮಗಳನ್ನೇನೂ ಬಿಡಬೇಕಾಗಿಲ್ಲ ಆದರೆ ಅವುಗಳನ್ನು ನಿರಭಿಮಾನದಿಂದ ಮಾಡಬೇಕು ನಾನು ಕರ್ತ ಎಂಬ ಭಾವನೆಯನ್ನು ಬಿಡಬೇಕು ಅಭಿಮಾನವು ನಮ್ಮ ನಾಮಕರಣದ ದಿನದಿಂದಲೇ ನಮ್ಮೊಡನೆ ಬಂದದ್ದಾಗಿ ನಮ್ಮ ಔರ್ಧ್ವ ದೈಹಿಕ ಕರ್ಮದವರೆಗೂ ನಮ್ಮೊಡನೆ ಇರುವ ಪ್ರಯತ್ನ ಮಾಡುತ್ತದೆ ಆದ್ದರಿಂದ ನಾಮವೆಂಬ ಅಂಕುಶದ ಸಹಾಯದಿಂದ ಅದನ್ನು ಕೂಡಲೇ ಅಂಕಿತದಲ್ಲಿ ತರುವುದು ಅವಶ್ಯವಿರುತ್ತದೆ ನಮ್ಮ ಅಂತಃಕರಣದಲ್ಲಿ ನಿಂದೆಯ ಮಾಲಿನ್ಯವಿರುತ್ತದೆ ಅಂದರೆ ನಮ್ಮ ಬಾವಿಯಲ್ಲಿ ಉಪ್ಪು ನೀರು ಇರುತ್ತದೆ ಮೇಲಿನ ಉಪ್ಪು ನೀರು ತೆಗೆದು ಬಾವಿಯನ್ನು ಮತ್ತಷ್ಟು ಅಗೆದರೆ ಸಿಹಿನೀರಿನ ಸೆಲೆಯು ಹತ್ತುವ ಸಂಭವವಿರುತ್ತದೆ ಅದರಿಂದ ಆ ಬಾವಿಯ ನೀರು ಸಿಹಿಯಾಗುತ್ತದೆ ಅದರಂತೆ ನಾವು ಅಭಿಮಾನ ತ್ಯಜಿಸಿ ನಿಂದೆ ಮಾಡುವುದನ್ನು ಬಿಟ್ಟು ಭಗವಂತನನ್ನು ಶೋಧಿಸಿದರೆ ಅವನ ಪ್ರೇಮದ ಸೆಲೆ ಹತ್ತಿ ನಮ್ಮ ಅಂತಃಕರಣವು ಆ ಪ್ರೇಮದಿಂದ ತುಂಬಿಬಿಡುತ್ತದೆ ಬಾವಿಯಲ್ಲಿಯ ನೀರೇ ಕೊಡದಲ್ಲಿ ಬರುತ್ತದೆ ಎಂಬ ಅರ್ಥದ ಒಂದು ಲೋಕೋಕ್ತಿ ಇರುತ್ತದೆ ಅದರಂತೆ ನಮ್ಮ ಮನಸ್ಸಿನಲ್ಲಿದ್ದದ್ದೇ ನಮ್ಮ ಮಾತಿನಲ್ಲಿ ವ್ಯಕ್ತವಾಗುತ್ತದೆ ಮಾತಿನಿಂದಲೇ ಮನುಷ್ಯನ ಅಂತರಂಗದ ಪರೀಕ್ಷೆಯಾಗುತ್ತದೆ ಯಾರಿಗೆ ನಿಂದೆಯು ರುಚಿಸುತ್ತದೆಯೋ ಅವನ ಅಂತಃಕರಣದಲ್ಲಿ ಮಾಲಿನ್ಯವಿರಲಿಕ್ಕೇ ಬೇಕು ಕೆಲವು ಜನರು ಮತ್ತೊಬ್ಬರ ಉತ್ಕರ್ಷ ಸಹನೆಯಾಗದೆ ಅವರ ನಿಂದೆ ಮಾಡುತ್ತಾರೆ ಮತ್ತೊಬ್ಬರ ವೈಭವವನ್ನು ಅವರಿಗೆ ನೋಡಲಿಕ್ಕಾಗುವುದಿಲ್ಲ ಕೆಲವು ಜನರು ತಮ್ಮ ಮೇಲೆ ದೋಷ ಬರಬಾರದೆಂದು ಮತ್ತೊಬ್ಬರನ್ನು ನಿಂದಿಸುತ್ತಾರೆ ಕೆಲವರ ದೃಷ್ಟಿಯೇ ಅತ್ಯಂತ ದೋಷಪೂರ್ಣವಾಗಿರುತ್ತದೆ ಮತ್ತೊಬ್ಬರಲ್ಲಿ ದೋಷವಿರಲಿ ಇಲ್ಲದಿರಲಿ ಇವರಿಗೆ ಮಾತ್ರ ದೋಷಗಳು ಕಾಣುತ್ತವೆ ಭಗವಂತನ ಮಾರ್ಗದಲ್ಲಿ ಹೋಗುವವರು ಮತ್ತೊಬ್ಬರಲ್ಲಿ ಕಾಣುವ ದೋಷಗಳ ಬೀಜಗಳು ತಮ್ಮಲ್ಲಿಯೇ ಇರುತ್ತವೆಂದು ತಿಳಿದು ವ್ಯವಹರಿಸಬೇಕು ಅವರು ಬೇರೆಯವರ ನಿಂದೆ ಮಾಡಬಾರದು ಹಾಗೂ ತಮ್ಮ ಸಾಮರ್ಥ್ಯದ ಅಥವಾ ಗುಣಗಳ ಅಭಿಮಾನವನ್ನು ಹೊಂದಬಾರದು ಜನರು ಏನು ಮಾಡಬಾರದೆಂದು ನಮಗೆ ಅನಿಸುತ್ತದೆಯೋ ನಾವು ಸ್ವತಃ ಅದನ್ನು ಮಾಡಬಾರದು ಪ್ರಪಂಚದ ಸಹವಾಸವು ಮೇಲು ಮೇಲಿನದಾಗಿರಬೇಕು ಅದರ ವಾಸನೆಯು ಅಂತಃಕರಣದಲ್ಲಿರಬಾರದು ಅಂತಃಕರಣದಲ್ಲಿ ಭಗವಂತನದೇ ವಾಸವಿರಬೇಕು ಅದರಿಂದ ನಮ್ಮ ಎಲ್ಲ ದೋಷಗಳ ಉಚ್ಚಾಟನೆಯಾಗಿ ಮನಸ್ಸಿಗೆ ಶಾಶ್ವತ ಶಾಂತಿಯನ್ನು ಆಸ್ವಾದಿಸಲು ಬರುತ್ತದೆ ಇಂದಿನ ಮುಖ್ಯ ವಿಚಾರ ಮತ್ತೊಬ್ಬರ ದೋಷ ಹೇಳುವುದು ಹಾಗೂ ಮಾತನಾಡುವುದು ಹೀನತೆಯ ಲಕ್ಷಣವಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.